ನನ್ನ ಅಭಿನಯ ನಾನು ನೋಡಿ ಖುಷಿ ಪಡೋದಕ್ಕಿಂತ ಅಭಿಮಾನಿ ದೇವರುಗಳು ನೋಡಿ ಎಷ್ಟು ಖುಷಿ ಪಟ್ಟಿದ್ದಾರೆ ಅನ್ನೋದೇ ಒಂದು ದೊಡ್ಡ ಸವಾಲಿನ ಮಾತು. ಬೆಳಗ್ಗೆಯಿಂದ ಇದು ಫಸ್ಟ್ ಶೋ ಮ್ಯಾಟ್ನಿ ಮುಗಿಸ್ಕೊಂಡು ಫಸ್ಟ್ ಶೋ ಸ್ಟಾರ್ಟ್ ಆಗ್ತಿದೆ. ಸಿನಿಮಾ ನೋಡಿದ್ರೆಲ್ಲ ತುಂಬ ಚೆನ್ನಾಗಿದೆ ಸಿನಿಮಾ. ಕ್ಲೈಮ್ಯಾಕ್ಸು ತುಂಬ ಇಷ್ಟ ಆಗುತ್ತೆ, ಒಂಥರ ಪೇಯ್ನ್ಫುಲ್ ಆಗಿದೆ ಕ್ಲೈಮ್ಯಾಕ್ಸು. ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದೀರ, ಫಸ್ಟ್ ಸಿನಿಮಾ ಅನ್ಸೋದೇ ಇಲ್ಲ ನಿಮ್ಮದು. ಅಂದಿದ ತಕ್ಷಣವೇ ಒಂಥರ ಸ್ವಲ್ಪ ಎಮೋಷನಲ್ ಫೀಲ್ ಆಯಿತು. ಬೆಳಗ್ಗೆ ಶೋ ಬೆಳಗ್ಗೆ ಮಾರ್ನಿಂಗ್ ಶೋ ಬಂದವರೆಲ್ಲ ನನಗೆ ಹಾರ ಎಲ್ಲ ಹಾಕಿ ಒಂದು ಸನ್ಮಾನ ಮಾಡಿ, ಒಂದು ಒಳ್ಳೆ ನಟರು ನೀವು ಕನ್ನಡ ಚಿತ್ರರಂಗಕ್ಕೆ ಬಂದ್ರಿ ಅಂತ ಎಲ್ಲ ಹೇಳಿ ತುಂಬ ಒಂಥರ ಪ್ರೌಡ್ ಫೀಲ್ ಆಯಿತು. ತಾಜ್ಮಹಲ್ ನಾನೇನು ನಿರೀಕ್ಷೆ ಇಟ್ಕೊಂಡಿದ್ದೆ ಆ ನಿರೀಕ್ಷೆ ರೀಚ್ ಆಗಿದ್ದೀನಿ, ಅವ್ರೇನು ನಿರೀಕ್ಷೆ ಇಟ್ಕೊಂಡು ಬಂದಿದ್ರು ಆ ನಿರೀಕ್ಷೆನೂ ರೀಚ್ ಆಗಿದ್ದೀವಿ. ಇನ್ನೂ ಹೆಚ್ಚಿನ ಜನ ಥಿಯೇಟ್ರಿಗೆ ಬರಬೇಕು, ಯಾಕಂದರೆ ಹೊಸಬ್ರು ಅಂದರೆ ಸ್ವಲ್ಪ ಹಿಂದೇಟಾಗ್ತಾರೆ. ನೀವು ಇವತ್ತು ಫ್ರೈಡೇ, ನಾಳೆ ಸಾಟರ್ಡೆ ಸಂಡೇ ಇರುತ್ತೆ, ಎಲ್ಲ ರಜೆ ಇರುತ್ತೆ, ಎಲ್ಲ ಫ್ಯಾಮಿಲಿ ಬಂದು ಕೂತ್ಕೊಂಡು ನೋಡೋವಂಥ ಚಿತ್ರ ಇದು. ಎಕ್ಸ್ಪೆಷಲಿ ಫ್ಯಾಮಿಲಿಗೋಸ್ಕರ ಮಾಡಿರೋದು, ನಮ್ಮ ಕನ್ನಡಿಗೋಸ್ಕರ ಮಾಡಿರೋದು. ನಿಮ್ಮ ಪ್ರೀತಿ ಸಂಪಾದನೆ ಮಾಡೋದಕ್ಕೆ 3 ವರ್ಷ ಶ್ರಮಪಟ್ಟು ತಾಜ್ಮಹಲ್ ಟೂನ ನಾನು ನಿರ್ದೇಶನ ಮಾಡಿ ನಾಯಕ ನಟನಾಗಿ ಗಮನಿಸಿದ್ರೆ ನಿಮ್ಮೆಲ್ಲರ ಪ್ರೀತಿ ಸಹಕಾರ ಇಲ್ಲಿವರೆಗೂ ಸಿಕ್ಕಿದೆ. ಇನ್ನು ಮುಂದೇನೂ ಈ ಚಿತ್ರ ನೋಡಿ ಬೆಳೆಸಿದ್ರೆ ಇನ್ನೂ ಒಳ್ಳೊಳ್ಳೆ ಚಿತ್ರಗಳನ್ನ ಮಾಡ್ತೀವಿ. ಆ್ಯಕ್ಚುಲಿ ಆ್ಯಕ್ಟಿಂಗಿಗೆ ಜಾಸ್ತಿ ಮಾತಾಡ್ತಾ ಇದ್ದಾರೆ. ಫಸ್ಟ್ ಇವಾಗ ಯಾರೋ ಇದರಿಂದ ಫೋನ್ ಮಾಡಿದರು, ಗಜೇಂದ್ರಗಡದಿಂದ ಮತ್ತು ಗಂಗಾವತಿಯಿಂದ. ನೀವು ರವಿಚಂದ್ರನ್ ಸರ್ ಥರ ಕಾಣ್ತಿದ್ರೆ, ಅವ್ರ ಸ್ಟೈಲಲ್ಲೇ ಫೈಟ್ ಮಾಡಿದ್ರು ಅಂದಾಗ ನನಗೊಂಥರ ರೋಮಾಂಚನ ಆಗೋಯಿತು. ಓ ಪರವಾಗಿಲ್ಲ, ಇನ್ನೊಬ್ಬನ ಹೋಲಿಸ್ತೀನಿ, ನನ್ನ ಮಗ ಇನ್ನೊಬ್ರಿಗೆ ಹೋಲಿಕೆ ಆಗುತ್ತೆ ಅಂದಾಗ ಸ್ವಲ್ಪ ಖುಷಿಯಾಯಿತು. ಡೈರೆಕ್ಷನ್ ಬಗ್ಗೆ ತುಂಬ ಜನ ಮಾತಾಡ್ತಾ ಇದ್ದಾರೆ, ಒಳ್ಳೆ ಕತೆ ಮಾಡಿದ್ರೆ ಎಲ್ಲೂ ಬೋರ್ ಆಗೋದಿಲ್ಲ, ಆ್ಯಕ್ಷನ್ ಪ್ಯಾಕ್ ಆಗಿದೆ ಸಿನಿಮಾ ಅಂತ ಹೇಳ್ತಾ ಇದ್ದಾರೆ. ಜೀವ ಬಿಡುವೆ ನಿನಗಾಗಿ ನಾ ಜೀವ ಕೊಡುವೆ ಸಾಂಗಿಗೆ ಎಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು ತೆರೆ ಮುಂದೆ ಹೋಗಿ. ಮತ್ತು ಆ ಫೈಟ್ ಬಂದಾಗ ಎಲ್ಲ ತುಂಬ ಕ್ಯೂರಿಯಸ್ ಆಗಿ ನೋಡ್ತಾ ಇದ್ದರು. ಆವಾಗ ಅದು ನೋಡುವಾಗ ನನಗೂ ಒಂಥರ ರೋಮಾಂಚನ ಆಯಿತು. ಆ ಒಂದು ಹನುಮಂತನ ಶ್ಲೋಕ ಏನು ಬರುತ್ತೆ, ಓಂ ನಮೋ ವಜ್ರಕಾಯ, ಆ ಒಂದು ಶ್ಲೋಕಕ್ಕೆ ಒಂದು ಫುಲ್ಫಿಲ್ ಆಗಿದೆ ಅಂತ.